ಬೆಲೆಗೆ ಯಾವ ವಸ್ತುವನ್ನ ಕೊಳ್ಳೋದಪ್ಪ ಯಾವುದು ಕೇಳಿದ್ರು ದುಬಾರಿ ರೇಟ್ ಅನ್ನೋ ರೀತಿ ಆಗುತ್ತೆ ವಸ್ತುಗಳ ಬೆಲೆ ಏರಿಕೆ ಬಿಸಿ ಅಡಿಕೆ ರುಚಿ ಹಾಳು ಮಾಡುವತ್ತ ಮುನ್ನುಗ್ತಾ ಇದೆ ಬೆಳ್ಳುಳ್ಳಿಯ ಬೆಲೆ ಜನಸಾಮಾನ್ಯರಿಗೆ ಶಾಕ್ ಕೊಟ್ಟಿದೆ ಯಾಕೆ ರೇಟ್ ಜಾಸ್ತಿ ಅಂತೀರಾ ನೋಡಿ 1 ಕೆಜಿ ಬೆಳ್ಳುಳ್ಳಿ ಬೆಲೆ ಬರುಬರಿ 300 ಒಗ್ಗರಣೆಗೆ ಬೆಳ್ಳುಳ್ಳಿ ಹಾಕಲು ಸ್ತ್ರೀಯರಿಗೆ ಭಯ ಹೌದು ರಸಂ ಸಾಂಬಾರ್ ಗೋಬಿ ಹಾಗೆ ಎಲ್ಲಾ ವಿವಿಧ ಬಗೆಯ ಅಡುಗೆಗೆ ಬೆಳ್ಳುಳ್ಳಿ ಬೇಕೇ ಬೇಕು ಹೀಗಿರುವಾಗ ಇದೀಗ ಗೃಹಿಣಿಯರಿಗೆ ಈ ರುಚಿ ಹೆಚ್ಚಿಸೋ ಬೆಳ್ಳುಳ್ಳಿ ದರ ಶಾಕ್ ನೀಡಿದೆ ಹೀಗಾಗಿ ಇನ್ನು ಮುಂದೆ ಅಡುಗೆಯ ರುಚಿ ಕೊಂಚ ತಗ್ಗುವ ಪರಿಸ್ಥಿತಿ ಎದುರಾಗಿದೆ ರೂಪಾಯಿ ಇದ್ದ ಬೆಳ್ಳುಳ್ಳಿಯ ಬೆಲೆ ಇದೀಗ ದಿಢೀರ್ ಅಂತ ಕೆಜಿಗೆ 150 ರಿಂದ 280 ರೂಪಾಯಿಗೆ ಏರಿಕೆಯಾಗಿದೆ ಈ ವರ್ಷ ಸರಿಯಾಗಿ ಮಳೆಯಾಗದ ಕಾರಣ ಬೆಳ್ಳುಳ್ಳಿ ಬೆಳೆ ಸರಿಯಾಗಿ ಬಂದಿಲ್ಲ ಇದರ ಜೊತೆಗೆ ರಾಜ್ಯದಲ್ಲೂ ಬೆಳ್ಳುಳ್ಳಿ ಬೆಳೆ ಪ್ರಮಾಣ ಕುಸಿತವಾಗಿದೆ ಗುಜರಾತ್ ಪುಣೆಯಿಂದ ತರಿಸಿಕೊಳ್ಳುತ್ತಿದ್ದ ಬೆಳ್ಳುಳ್ಳಿಗೆ ಡಿಮ್ಯಾಂಡ್ ಹೆಚ್ಚಾಗಿದ್ದು ದರ ಏರಿಕೆಯಾಗಿದೆ ಬಿಡಿಸಿದ ಬೆಳ್ಳುಳ್ಳಿ 100 ರೂಪಾಯಿ ಹೆಚ್ಚಳವಾದರೆ ಗುಂಡು ಬೆಳ್ಳುಳ್ಳಿ 150 ರೂಪಾಯಿಗೆ ಹೆಚ್ಚಳವಾಗಿದೆ ಎಪಿಎಂಸಿ ಆರ್ಎಂಸಿ ಯಾರ್ಡ್ ಗಳಲ್ಲಿ ಬೆಲೆ ಏರಿಕೆ ಆಗಿದ್ದು ಗ್ರಾಹಕರು ಬೆಳ್ಳುಳ್ಳಿ ಕೊಂಡುಕೊಳ್ಳೋದಕ್ಕೆ ಹಿಂದೇಟು ಹಾಕ್ತಿದ್ದಾರೆ ಹೀಗಾಗಿ ವ್ಯಾಪಾರದಲ್ಲೂ ಇಳಿಕೆ ಆಗಿದ್ಯಂತೆ ಈಗ ಬೆಳ್ಳುಳ್ಳಿ ಶಾರ್ಟೇಜ್ ಇದೆ ಅದಕ್ಕೋಸ್ಕರ 150 ರಿಂದ 250 280 ರೂಪಾಯಿ ತನಕ ರೇಟ್ಗಳು ನಡೀತಾ ಇದೆ ಓವರ್ ಪ್ರೈಸ್ ಇಂದ ಸೇಲ್ಸ್ ತುಂಬಾ ಸ್ಲೋ ಇದೆ ರೀಟೇಲ್ ಕಸ್ಟಮರ್ ಗೆ ವ್ಯಾಪಾರ ಮಾಡಕ್ಕೆ ತುಂಬಾ ಕಷ್ಟ ಆಗಿಬಿಟ್ಟಿದೆ ಅದಕ್ಕೆ ಆಫ್ಟರ್ 15-20 ಡೇಸ್ ಹೊಸ ಕ್ರಾಪ್ ಬರುತ್ತೆ ಅದರಲ್ಲಿ ಸ್ವಲ್ಪ ರೇಟ್ ಕಮ್ಮಿ ಇರಬಹುದು ತುಂಬಾ ಬಾರ್ಗೇನ್ ಮಾಡ್ತಾರೆ ಪ್ಲಸ್ ಸುಮಾರು ಕಸ್ಟಮರ್ ತಗೊಂತಾ ಇಲ್ಲ 10 ಬ್ಯಾಗ್ಸ್ ಪರ್ಚೇಸ್ ಮಾಡೋನು ಬರೀ 2 ಬ್ಯಾಗ್ಸ್ ಮಾಡ್ಕೊಂಡು ಹೋಗ್ತಾನೆ ಇನ್ನು 15-20 ದಿನಗಳ ಕಾಲ ಬೆಳ್ಳುಳ್ಳಿಯ ಬೆಲೆ ಕಡಿಮೆಯಾಗುವುದಿಲ್ಲ ಎಂದು ಹೇಳಲಾಗ್ತಿದೆ ಹೀಗಾಗಿ ಜನರು ಕೂಡ ಅಡುಗೆಗೆ ಬೆಳ್ಳುಳ್ಳಿ ಬಳಕೆ ಮಾಡುವುದನ್ನು ಕಡಿಮೆ ಮಾಡುವ ಪರಿಸ್ಥಿತಿ ಎದುರಾಗಿದೆ ಹಂಸ ಶಾಮಲ ನ್ಯೂಸ್ 18 ಬ್ರ್ಯಾಂಡ್ ಬೆಂಗಳೂರು ಮಾನ ಹರಾಜು ಮಾಡುವಂತಹ ದೊಡ್ಡ ರಸ್ತೆ ಗುಂಡಿಯನ್ನ ತೋರಿಸ್ತೀವಿ ನೋಡಿ ಪಾಲಿಕೆ ಅಧಿಕಾರಿಗಳು ಎಷ್ಟರ ಮಟ್ಟಿಗೆ ಕಾಮಗಾರಿ ಮಾಡ್ತಾರೆ ಅನ್ನೋದನ್ನ ನೀವೇ ಗೊತ್ತು ಮಾಡ್ಕೊಳ್ಳಬಹುದು ಇದರ ಕಂಪ್ಲೀಟ್ ಮಾಹಿತಿ ಇಲ್ಲಿದೆ ನೋಡಿ ಹಲಸೂರಿನಲ್ಲಿ ವೈಟ್ ಟಾಪಿಂಗ್ ರಸ್ತೆ ಕುಸಿತ ಗುಂಡಿಗೆ ಜಲ್ಲಿಕಲ್ಲು ಸುರಿದ ಪಾಲಿಕೆ ಸೈಲೆಂಟ್ ಹೌದು ಮೊನ್ನೆಯಷ್ಟೇ ಹಲಸೂರಿನ ಮುಖ್ಯ ರಸ್ತೆಯಲ್ಲಿ ರಸ್ತೆ ಏಕಾಏಕಿ ಕುಸಿದಿತ್ತು ವೈಟ್ ಟಾಪಿಂಗ್ ರಸ್ತೆ ಕುಸಿದು 5-6 ಅಡಿಗಳಷ್ಟು ರಸ್ತೆ ಕುಸಿದಿತ್ತು ವಾಹನ ಸವಾರರಿಗೆ ಓಡಾಡೋದಕ್ಕೂ ಸಂಕಷ್ಟ ಎದುರಾಗಿತ್ತು ಇಷ್ಟೆಲ್ಲ ಆದರೂ ಕೂಡ ಪಾಲಿಕೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿಲ್ಲ ಕುಸಿದು ಬಿದ್ದಿದ್ದ ರಸ್ತೆಗೆ ತಾತ್ಕಾಲಿಕ ಪರಿಹಾರ ನೀಡಲು ಪಾಲಿಕೆ ಮುಂದಾಗಿಲ್ಲ ಯಾಕಂದ್ರೆ ಗುಂಡಿಗೆ ಜಲ್ಲಿಕಲ್ಲು ಸುರಿದು ಹೋಗಿರುವ ಪಾಲಿಕೆ ಮೌನಕ್ಕೆ ಶರಣಾಗಿದೆ ಇಲ್ಲಿ ಸಮಸ್ಯೆಗೆ ಕಾರಣ ಏನು ಕಳಪೆ ಕಾಮಗಾರಿ ಮಾಡಿದ್ದು ಯಾರು ಅನ್ನೋ ಬಗ್ಗೆ ಮಾಹಿತಿ ಬಹಿರಂಗ ಮಾಡಿಲ್ಲ ಈ ರಸ್ತೆಗೆ ವೈಟ್ ಟಾಪಿಂಗ್ ಮಾಡ್ತಾರಾ ಡಾಂಬರ್ ಹಾಕಿ ಪ್ಯಾಚ್ ವರ್ಕ್ ಮಾಡ್ತಾರಾ ಅನ್ನೋದು ಕೂಡ ಕನ್ಫರ್ಮ್ ಇಲ್ಲ ಒಟ್ಟಿನಲ್ಲಿ ವೈಟ್ ಟಾಪಿಂಗ್ ರಸ್ತೆಯೇ ಇಷ್ಟು ದೊಡ್ಡ ಮಟ್ಟದಲ್ಲಿ ಕುಸಿತವಾಗಿದ್ದು ಈ ಬಗ್ಗೆ ಪಾಲಿಕೆ ಅಧಿಕಾರಿಗಳು ಕ್ಯಾರೇ ಅಂತಿಲ್ಲ ಹೀಗಾಗಿ ಜನರು ರಸ್ತೆ ಮೇಲೆ ಓಡಾಡುವುದು ಹೇಗಪ್ಪ ಅನ್ನೋ ಹಾಗಾಗಿದೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಮಾಡಿರುವಂತಹ ವೈಟ್ ಟಾಪಿಂಗ್ ರಸ್ತೆಯ ಕಥೆನೇ ಈ ರೀತಿ ಆದ್ರೆ ಇನ್ನ ಬೇರೆ ನಾರ್ಮಲ್ ಹಾಕುವಂತಹ ಟಾರ್ ರಸ್ತೆಗಳ ಕಥೆ ಏನು ಅನ್ನುವಂತಹದ್ದು ಈಗ ಜನರಲ್ಲಿ ಎದುರಾಗಿರುವಂತಹ ಪ್ರಶ್ನೆ ಆದಷ್ಟು ಬೇಗ ಈಗಾಗಲೇ ಇಲ್ಲಿ ಏನು ಒಂದು ಮಣ್ಣು ಜಲ್ಲಿಕಲ್ಲನ್ನ ಮಾತ್ರ ಹಾಕಿ ಹೋಗಿದ್ದಾರೆ ಸೊ ಇದಕ್ಕೆ ವೈಟ್ ಟಾಪಿಂಗ್ ಮಾಡಿ ಸಂಪೂರ್ಣವಾಗಿ ಏನಿದನ್ನ ಮುಚ್ಚತಾರೋ ಅಥವಾ ಪಾಲಿಕೆ ಅಧಿಕಾರಿಗಳು ಏನ್ ಮಾಡ್ತಾರೆ ಜೊತೆಗೆ ಇದಕ್ಕೆ ಫಾಲ್ಟ್ ಯಾವ ರೀತಿ ಆಗಿರುವಂತದ್ದು ಅನ್ನುವಂಥದ್ರ ಬಗ್ಗೆ ಒಂದು ಇಂಜಿನಿಯರಿಂಗ್ ವಿಭಾಗದಿಂದ ಇದಕ್ಕೆ ಒಂದು ಈ ಪ್ರಕರಣ ಸಂಬಂಧಪಟ್ಟಂತೆ ವರದಿಯನ್ನ ಏನಾದ್ರೂ ಕೊಡ್ತಾರ ಅನ್ನುವಂಥದ್ದನ್ನು ನಾವು ಕಾದ್ ನೋಡ್ಬೇಕಾಗಿದೆ ಕ್ಯಾಮ್ರಾ ಪರ್ಸನ್ ರಾಯಚೂರು ರವಿ ಜೊತೆ ಹಂಸ ಶ್ಯಾಮಲ ನ್ಯೂಸ್ 18 ಬೆಂಗಳೂರು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ